ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ ಡಿಬಾಸ್ ಅಭಿಮಾನಿಗಳು ಕಳಿಸ್ಕೊಟ್ಟಂತಹ ಆಡಿಯೋ ಕ್ಲಿಪ್ಪಿಂಗ್ ಇದು. ಈ ಆಡಿಯೋ ಕ್ಲಿಪ್ಪಿಂಗ್ ಕ್ರೆಡಿಟ್ಸ್ ಎಲ್ಲ ಸುವರ್ಣ ಚಾನಲ್ಗೆ ಹೋಗುತ್ತೆ. ಜಗ್ಗೇಶ್ ಅವರು ಡಿಬಾಸ್ ಅವ್ರ ಮೇಲೆ ಅಥವಾ ಡಿಬಾಸ್ ಅವರ ಅಭಿಮಾನಿಗಳ ಮೇಲೆ ಏನೋ ಒಂದು ಮಾತನ್ನು ಹೇಳಿದ್ದಾರೆ, ಇದ್ರ ಬಗ್ಗೆ ಅಪ್ಡೇಟ್ಸ್ ಕೊಡಿ ಅಂತ ಕೇಳ್ತಾ ಇದ್ರು. ಸೊ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ನೋಡ್ತಾ ಇದ್ದೀರಾ ರಜನಿ ಎಕ್ಸ್ಪ್ರೆಸ್, ನಾನು ರಜನಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಈ ಕಾನ್ವರ್ಸೇಷನ್ ಬಂದು ನಟ ಜಗ್ಗೇಶ್ ಅವರು ಮತ್ತು ಯಾವುದೋ ಒಂದು ನಿರ್ಮಾಪಕರ ನಡುವೆ ಆದಂತಹ ಕಾನ್ವರ್ಸೇಷನ್ ಇದು. ಡೈರೆಕ್ಟಾಗಿ ಜಗ್ಗೇಶ್ ಅವರು ದರ್ಶನ್ ಅವ್ರಿಗೆ ಏನೋ ಹೇಳ್ತಾರೆ ಆ್ಯಕ್ಚುಲಿ, ಅದನ್ನು ನೀವೇ ಕೇಳಿ ಬನ್ನಿ ಡೈರೆಕ್ಟಾಗಿ. ಕೊಡ್ತೀನಿ ಸರ್ ಎಲ್ಲರದು ಕ್ಲಿಯರ್ ಆಗತ್ತೆ. ಅದೇ ಅವನು ಮದುವೆ ಆಗಿದ್ದಾನೆ ಪಾಪ, ಸಪರೇಟ್ ಸಂಸಾರ ಮಾಡ್ತಾ ಅವನೆ, ಕಷ್ಟದಲ್ಲಿದ್ದಾನೆ. ಇಲ್ಲ ಇಲ್ಲ, ಒಳ್ಳೆ ಹುಡುಗ ಸರ್, ಪಾಪ ಬಂದಿದ್ದ ಅವನೇ. ಇಂಟರ್ವಲ್ ಆದ್ಮೇಲೆ ಲಾಸ್ಟ್ ಕ್ಲೈಮ್ಯಾಕ್ಸ್ ಬಿಫೋರ್ ಎರಡು ತಿಂಗಳ ಬಗ್ಗೆ ಪಾಪ ಫಸ್ಟ್ ರಿವ್ಯೂ ಅವನೇ ನಂಗೆ ಕಳಿಸಿದ್ದು ಸರ್, ಸೂಪರ್ ಹಿಟ್ ಪಿಕ್ಚರ್ ತಲೆ ಕೆಡಿಸ್ಕೊಂಬಿಡಿ ಸಕ್ಕದಾಗಿದೆ ಅಂತ. ಒಳ್ಳೆ ಹಾರ್ಡ್ ವರ್ಕರ್ ನೋಡಿ ಅಪ್ಪ, ನಮ್ಮ ಹತ್ರ ಇರೋರೇನೆ. ಎಸ್ ಸರ್, ಎಸ್ ಸರ್, ಎಸ್ ಸರ್. ಬಟ್ ದರ್ಶನ್ ತರ ಅವ್ರ ತರ ಇದಾರಲ್ಲ, ನಮ್ಮನ್ ಸರಿಯ ಮಾಂಸ ಕಳಿಸೋಣ ಅಣ್ಣ, ನಮ್ಮನ್ನ 100 ಕುರಿ ಕಳಿಸೋಣ ಅಂತ ಅಂತವ್ರು ಯಾರು ಇಲ್ಲ ನನ್ನ. ಇಲ್ಲ 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 ಸರ್, ಇಲ್ಲ ಒಳ್ಳೆ ಅವ್ನು. ಅವ್ನ ಪಾಪ ಏನೇ ಹೇಳಿದ್ರು ಅವನೇ ಅಪ್ಡೇಟ್ ಮಾಡ್ಕೊಂಡು, ನನ್ನ ಹತ್ರ ಇಲ್ಲ ಅಂದ್ರು ಅವನೊಬ್ನೇ ಪಾಪ ಆಕ್ಚುಲ್ ಆಗಿ ಫಾಲೋ ಅಪ್ ಮಾಡ್ಬಿಟ್ಟು ತಗೊಂತಿರೋದು. ಕೊಡ್ತೀನಿ ಸರ್ ಎಲ್ಲರದು ಕ್ಲಿಯರ್ ಆಗತ್ತೆ. ಅದೇ ಅವನು ಮದುವೆ ಆಗಿದ್ದಾನೆ ಪಾಪ, ಸಪರೇಟ್ ಸಂಸಾರ ಮಾಡ್ತಾ ಅವನೇ, ಕಷ್ಟದಲ್ಲಿದ್ದಾನೆ. ಇಲ್ಲ ಇಲ್ಲ, ಒಳ್ಳೆ ಹುಡುಗ ಸರ್, ಪಾಪ ಬಂದಿದ್ದ ಅವನೇ. ಇಂಟರ್ವಲ್ ಆದ್ಮೇಲೆ ಲಾಸ್ಟ್ ಕ್ಲೈಮ್ಯಾಕ್ಸ್ ಬಿಫೋರ್ ಎರಡು ತಿಂಗಳ ಬಗ್ಗೆ ಪಾಪ ಫಸ್ಟ್ ರಿವ್ಯೂ ಅವನೇ ನಂಗೆ ಕಳಿಸಿದ್ದು ಸರ್, ಸೂಪರ್ ಹಿಟ್ ಪಿಕ್ಚರ್ ತಲೆ ಕೆಡಿಸ್ಕೊಂಬಿಡಿ ಸಕ್ಕದಾಗಿದೆ ಅಂತ. ಒಳ್ಳೆ ಹಾರ್ಡ್ ವರ್ಕರ್ ನೋಡಿ ಅಪ್ಪ, ನಮ್ಮ ಹತ್ರ ಇರೋರೇನೆ. ಎಸ್ ಸರ್, ಎಸ್ ಸರ್, ಎಸ್ ಸರ್. ಬಟ್ ದರ್ಶನ್ ತರ ಅವ್ರ ತರ ಇದಾರಲ್ಲ, ನಮ್ಮನ್ ಸರಿಯ ಮಾಂಸ ಕಳಿಸೋಣ ಅಣ್ಣ, ನಮ್ಮನ್ನ 100 ಕುರಿ ಕಳಿಸೋಣ ಅಂತ ಅಂತವ್ರು ಯಾರು ಇಲ್ಲ ನನ್ನ. ಇಲ್ಲ 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 ಸರ್, ಇಲ್ಲ ಒಳ್ಳೆ ಅವ್ನು. ಅವ್ನ ಪಾಪ ಏನೇ ಹೇಳಿದ್ರು ಅವನೇ ಅಪ್ಡೇಟ್ ಮಾಡ್ಕೊಂಡು, ನನ್ನ ಹತ್ರ ಇಲ್ಲ ಅಂದ್ರೆ ಅವನೊಬ್ನೇ ಪಾಪ ಆಕ್ಚುಲ್ ಆಗಿ ಫಾಲೋ ಅಪ್ ಮಾಡ್ಬಿಟ್ಟು ತಗೊಂತಿರೋದು. ಕೊಡ್ತೀನಿ ಸರ್. ಇಲ್ಲಿ ನಟ ಜಗ್ಗೇಶ್ ಅವರು ದರ್ಶನ್ ಅವ್ರಿಗೆ ಡೈರೆಕ್ಟ್ ಆಗಿ ಹೇಳ್ತಾರೆ ಅಂತ ಅನ್ಸುತ್ತಲ್ವಾ, ನನಗ್ ಗೊತ್ತಾಗ್ತಾ ಇಲ್ಲ. ನೀವು ಆಡಿಯೋ ಕೇಳಿದ್ರಲ್ವಾ, ಅಷ್ಟೇ ನನಗೂ ಗೊತ್ತಾಗ್ತಾ ಇರೋದು. ಅವ್ರು ಯಾಕೆ ಆ ರೀತಿ ಹೇಳಿದ್ರು, ದರ್ಶನ್ ಅವರು ಪ್ರಾಣಿ ಪ್ರಿಯರು ಅಂತ ಗೊತ್ತು, ಆದರೆ ಈ ಥರ ಕೇಳಿದ್ದಾರೆ ಅಂತ ಹೇಳ್ತಾರಲ್ಲ, ಯಾಕೆ ಈ ರೀತಿ ಹೇಳಿದ್ರು ಅನ್ನೋ ಪ್ರಶ್ನೆಗಳು ಕೂಡ ಮೂಡುತ್ತೆ. ಸೊ ಏನು ಇದ್ರ ಬಗ್ಗೆ ಗೊತ್ತಿಲ್ಲ. ವಿಷಯಗಳು ಮತ್ತಷ್ಟು ಏನಾದರೂ ಗೊತ್ತಾದರೆ ಅಪ್ಡೇಟ್ ಮಾಡ್ತೀನಿ. ಅಥವಾ ನಿಮಗೇನಾದರೂ ಇದರಲ್ಲಿ ಅರ್ಥ ಆಯಿತಾ, ಅರ್ಥ ಆಗಿದ್ರೆ ಅದೇನು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ. ತಪ್ಪದೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಆದಷ್ಟು ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್ ಬಾಯ್.